ಪ್ರೈಸ್ ದ ಲಾರ್ಡ್ ಜೀಸಸ್. ಯೇಸುವಿನ ಅತ್ಯುನ್ನತವಾದ ನಾಮದಲ್ಲಿ ನಿಮಗೆ ಸ್ವಾಗತ. ಈ ದಿನ ದೇವರ ವಾಕ್ಯವನ್ನು ಕೇಳಲಿಕ್ಕೆ, ವಾಗ್ದಾನದ ವಚನವನ್ನು ಪಡ್ಕೊಂಡು ಧೈರ್ಯದಿಂದ ಈ ದಿನವನ್ನು ನಮ್ಮ ಜೀವಿತಗಳನ್ನು ಎದುರಿಸಲಿಕ್ಕೆ ನೀವು ಕಾಯ್ತಾ ಇದ್ದೀರಲ್ವ? ದೇವರಿಗೆ ಸ್ತೋತ್ರ. ಈ ದಿನದ ವಾಕ್ಯ ಏನೆಂದರೆ ಕೀರ್ತನೆಗಳು 91:4 ವಚನ. ಆತನು ನಿನ್ನನ್ನು ತನ್ನ ರೆಕ್ಕೆಗಳಿಂದ ಒದಗಿಸುವನು, ಆತನ ಪಕ್ಕಗಳ ಮರಿಯನ್ನು ಆಶ್ರಯಿಸಿಕೊಳ್ಳಿವೆ. ಕೋಳಿಯನ್ನು ನೀವು ನೋಡಿರ್ತೀರ. ಆ ಕೋಳಿ ಅದ್ದಿನಿಂದ ಬರುವಂಥ ಸಮಸ್ಯೆಗಳಿಂದ, ಕೇಡಿನಿಂದ, ತೊಂದರೆಯಿಂದ ತನ್ನ ಮರಿಗಳನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ತನ್ನ ರೆಕ್ಕೆಗಳನ್ನು ಚಾಚಿ ಅವುಗಳನ್ನು ರೆಕ್ಕೆಗಳ ಮರೆಯಲ್ಲಿಟ್ಟು ಕಾಪಾಡ್ತದೆ. ಹದ್ದಿಗಿಂತ ಬಲವುಳ್ಳಂಥ ರೆಕ್ಕೆಗಳು ಕೋಳಿಯದಲ್ಲದೇ ಇರಬಹುದು, ಆದರೆ ಕೋಳಿಯು ಹದ್ದಿನಿಂದ ತನ್ನ ಮರಿಗಳನ್ನು ಕಾಪಾಡಿಕೊಳ್ಳಲಿಕ್ಕೆ ತುಂಬ ಪ್ರಯಾಸವು ಪಡುವಂಥದ್ದಾಗಿದೆ. ಯಾವುದೇ ಪಕ್ಷಿಯನ್ನು ನೀವು ತೆಗೆದುಕೊಂಡರೆ ಆ ಪಕ್ಷಿಗಳು ತನ್ನ ಮರಿಗಳನ್ನು ಕಾಪಾಡುವುದಕ್ಕಾಗಿ ರೆಕ್ಕೆಗಳನ್ನು ಚಾಚಿ ಮಳೆಯಿಂದಲೂ, ಬಿಸಿಲಿನಿಂದಲೂ, ತೊಂದರೆಯಿಂದಲೂ, ಕೇಡಿನಿಂದಲೂ ಕಾಪಾಡುತ್ತವೆ. ಮರಿಗಳನ್ನು ಕಾಪಾಡಲಿಕ್ಕೆ ತಾಯಿ ಪಕ್ಷಿ ಇಷ್ಟು ಕಷ್ಟಪಡುವಾಗ ಹೆತ್ತ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಕಾಯಲಿಕ್ಕೂ ಸುರಕ್ಷತೆ ಮಾಡಲಿಕ್ಕೋ ಅವರು ಬೇಕಾದಷ್ಟು ಪ್ರಯತ್ನಗಳನ್ನು ಮಾಡುತ್ತಾರೆ. ಕೆಲವು ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಕಾಪಾಡಲಿಕ್ಕಾಗಿ ತಮ್ಮ ಪ್ರಾಣಗಳನ್ನೇ ಪಣಕ್ಕಿಡುತ್ತಾರೆ. ರಸ್ತೆಗಳಲ್ಲಿ ಹೋಗುವಾಗ ತಮಗೆ ಅಪಘಾತವಾದರೂ ಪರವಾಗಿಲ್ಲ, ತಮ್ಮ ಮಕ್ಕಳು ಸುರಕ್ಷಿತವಾಗಿರಬೇಕೆಂದು, ತಾವು ಬಿಸಿಲಲ್ಲಿ ಬೆಂದರೂ ಪರವಾಗಿಲ್ಲ, ನಾವು ಮಳೆಯಲ್ಲಿ ನೆಂದರೂ ಪರವಾಗಿಲ್ಲ, ನಮ್ಮ ಮಕ್ಕಳು ಸುರಕ್ಷಿತವಾಗಿರಬೇಕೆಂದು, ತಾವು ಓದದೇ ಇದ್ದರೂ, ತಮಗೆ ಏನೂ ವಿದ್ಯಾಬುದ್ಧಿ ಇಲ್ಲದೆ ಹೋದರೂ ತಮ್ಮ ಮಕ್ಕಳು ಉನ್ನತ ಸ್ಥಾನದಲ್ಲಿರಬೇಕೆಂದು ಆಶಿಸುತ್ತಾರೆ. ಮನುಷ್ಯರು, ಪಕ್ಷಿ ಪ್ರಾಣಿಗಳು, ಸೃಷ್ಟಿಯ ಸೃಷ್ಟಿಗಳೆಲ್ಲವೂ ಈ ರೀತಿಯಾಗಿ ಆಶಿಸುವುದಾದರೆ, ಇವು ಎಲ್ಲವುಗಳಿಗಿಂತ ಹೆಚ್ಚಾಗಿ ನಿನ್ನನ್ನು ನನ್ನನ್ನು ಉಂಟು ಮಾಡಿದ ಸೃಷ್ಟಿಕರ್ತನಾದ ದೇವರು ಇನ್ನೆಷ್ಟಾಗಿ ನಮ್ಮನ್ನು ಪ್ರೀತಿಸುತ್ತಾನೆ. ಆತನು ನಮ್ಮನ್ನು ತನ್ನ ರೆಕ್ಕೆಗಳಿಂದ ಒದಗಿಸುವನು. ಆತನ ರೆಕ್ಕೆಗಳು ಸಣ್ಣ ರೆಕ್ಕೆಗಳಲ್ಲ, ಬಲಹೀನ ರೆಕ್ಕೆಗಳಲ್ಲ, ಆತನ ರೆಕ್ಕೆಗಳು ಬಲವುಳ್ಳವುಗಳು. ಆತನ ಪಾದಪೀಠವು ಭೂಮಿಯಾಗಿದೆ, ಆಕಾಶವು ಆತನ ಸಿಂಹಾಸನವಾಗಿದೆ. ಅಂದರೆ ಆತನು ಸಕಲ ಜಾಗಗಳಲ್ಲಿ ಸರ್ವೇಶ್ವರನಾಗಿದ್ದಾನೆ. ಆಗಿರುವಾಗ ನಾವು ಎಲ್ಲಿ ಹೋದರೂ, ಏನು ಕೆಲಸ ಮಾಡಿದರೂ ದೇವರು ನಮ್ಮನ್ನು ಕಾಪಾಡಲಿಕ್ಕೆ ಶಕ್ತನಾಗಿದ್ದಾನೆ. ಈ ದಿನ ನೀನು ಕೈಗೊಳ್ಳುವ ಕೆಲಸ, ಮಾಡುವ ಪ್ರಯಾಣ, ಆಲೋಚಿಸುವ ಪ್ರತಿ ವಿಧಾನ ಕರ್ತನ ರೆಕ್ಕೆಗಳ ಮರೆಯಲ್ಲಿ ನೀನು ಮಾಡು. ನೀನು ಆತನ ಪಕ್ಕಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವೆ. ನಾವು ಆತನ ಪಕ್ಕಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವಾಗ ಯಾವ ಕೇಡು ನಮಗೆ ಸಂಭವಿಸುವುದಿಲ್ಲ. ಯಾಕೆಂದರೆ ನಮ್ಮ ಅವಶ್ಯಕತೆಗಳನ್ನು ತಿಳಿದ ಆತನು ಪೂರೈಸುವ ಆತನು, ನಮ್ಮನ್ನು ಸಂರಕ್ಷಿಸುವ ಆತನು ನಮ್ಮ ಕರ್ತನಾದ ದೇವರಾಗಿದ್ದಾನೆ. ಆ ರೀತಿಯಾದಂಥ ಸುರಕ್ಷತೆ ದೇವರು ಕೊಡಲಿ. ತನ್ನ ದೇವದೂತರುಗಳನ್ನು ನಮ್ಮ ಮೇಲೆ ತನ್ನ ರೆಕ್ಕೆಗಳು ಚಾಚುವಂತೆ ಮಾಡಿ ಆ ರೆಕ್ಕೆಗಳ ಕಡೆಗೆ ನಮ್ಮನ್ನು ಸುರಕ್ಷಿತವಾಗಿಡ್ತಾನೆ. ಪ್ರತಿದಿನ ದೇವರ ಮಾತನ್ನು ಕೇಳಿ ಆ ಮಾತಿನಂತೆ ನಾವು ನಡೆದುಕೊಳ್ಳುವಾಗ ದೇವರು ನಮ್ಮನ್ನು ಖಂಡಿತವಾಗಿ ತನ್ನ ದೇವದೂತರುಗಳ ಕೈಯಲ್ಲಿ ನಮ್ಮನ್ನು ಇಟ್ಟು, ದೇವದೂತರುಗಳು ನಮ್ಮನ್ನು ನಮ್ಮ ಕಾಲು ಕಲ್ಲಿಗೆ ತಗಲದ ಹಾಗೆ ತನ್ನ ಕೈಗಳಲ್ಲಿ ಎತ್ತಿಕೊಳ್ಳುವಂತೆ ಮಾಡುತ್ತಾನೆ. ತನ್ನ ರೆಕ್ಕೆಗಳ ಮರೆಯಲ್ಲಿ ನಮ್ಮನ್ನು ಸುರಕ್ಷಿತವಾಗಿಡುತ್ತಾನೆ. ದೇವರಿಗೆ ಹೇಳೋಣವ, ಯೇಶುವೇ ಅಪ್ಪ, ಈ ದಿನಕ್ಕಾಗಿ ಸ್ತೋತ್ರ, ಈ ವಾಗ್ದಾನಕ್ಕಾಗಿ ಸ್ತೋತ್ರ. ನಿನ್ನ ರೆಕ್ಕೆಗಳ ಮರೆಯಲ್ಲಿ ನಮ್ಮನ್ನು ಸುರಕ್ಷಿತವಾಗಿಟ್ಟುಕೋ. ನಿನ್ನ ಪಕ್ಕಗಳನ್ನು ನಾನು ಆಶ್ರಯಿಸಿಕೊಳ್ಳುತ್ತೇನೆ. ಹೌದಪ್ಪ, ಪ್ರಾಣಿ ಪಕ್ಷಿಗಳು, ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಮರಿಗಳನ್ನು ಕಾಪಾಡುವುದಕ್ಕೆ ಎಷ್ಟು ಪ್ರಯಾಸ ಪಡುತ್ತವೋ, ಸೃಷ್ಟಿಕರ್ತನಾದ ನೀನು ಅದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ಕಾಯಲಿಕ್ಕೂ ಯೋಗ್ಯನಾಗುತ್ತಿ, ಶಕ್ತನಾಗಿದ್ದೆ. ಈ ದಿನ ಅಪ್ಪ ದೇವರೇ, ನಾವು ನಿನ್ನ ಪಾದ ಸನ್ನಿಧಿಗೆ ಬಂದು, ಕರ್ತನೇ ನಮ್ಮನ್ನು ನೀನು ಕಾಯಿ, ನಮ್ಮನ್ನು ಸುರಕ್ಷಿತವಾಗಿಟ್ಟು ಕಾಪಾಡು, ನಿನ್ನ ರೆಕ್ಕೆಗಳ ಮರೆಯಲ್ಲಿ ನಮ್ಮನ್ನು ಸುರಕ್ಷಿತವಾಗಿಡು ಅಂತ ಕೇಳಿಕೊಳ್ಳುವಾಗ, ದೇವರೇ ಯಾವ ರೀತಿಯಾಗಿ ಕೋಳಿ ತನ್ನ ಮರಿಗಳನ್ನು ದೇವರೇ ಅದ್ದಿನ ಕೈಯಿಂದ ತಪ್ಪಿಸುತ್ತದೋ, ಕೇಡಿನಿಂದ ತಪ್ಪಿಸುತ್ತದೋ, ಅದೇ ರೀತಿಯಾಗಿ ದುರಾತ್ಮನಿಂದ, ದುಷ್ಟನಿಂದ, ಇಹಲೋಕಾಧಿಪತಿಗಳು, ಜನರಿಂದ, ಶತ್ರುಗಳಿಂದ ನಮ್ಮನ್ನು ಕಾದು ಕಾಪಾಡಿ, ನಿನ್ನ ಹೆಸರಿಗೆ ತಕ್ಕಂತೆ ನಮ್ಮ ತಲೆಯನ್ನು ಎತ್ತುವಂತೆ ಮಾಡು. ಅಪ್ಪ, ವೈರಿಗಳ ಮುಂದೆಯೇ ನಮಗೆ ಔತಣವನ್ನು ಸಿದ್ಧಪಡಿಸುತ್ತಿ ಅಂತ ಹೇಳಿದ್ದೆ. ನಿನಗೆ ಸ್ತೋತ್ರ. ಈ ದಿನ ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ಬಿಡುತ್ತೇವೆ ತಂದೆಯೇ. ಆಮೇನ್, ಆಮೇನ್. ಪ್ರೀತಿಯ ದೇವರ ಮಕ್ಕಳೇ, ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ದೇವರು ಈ ವಾಗ್ದಾನದಂತೆ ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.